ಇವತ್ತು ಕೂಡ ಜೆಡಿಎಸ್ ಎರಡನೇ ಪಟ್ಟಿ ಬಿಡುಗಡೆ ಡೌಟ್ ಅಂತ ಹೇಳಲಾಗ್ತಾ ಇದೆ ಎರಡನೇ ಪಟ್ಟಿ ವಿಳಂಬಕ್ಕೆ ಅಸಲಿ ಕಾರಣ ಏನು ದಳಪತಿ ಹಾಗಾದ್ರೆ ಬಿಜೆಪಿ ಕಾಂಗ್ರೆಸ್ ಸ್ಟ್ರಾಟಜಿ ನೋಡ್ಕೊಂಡು ಅದಾದ ನಂತರ ಸೆಕೆಂಡ್ ಪಟ್ಟಿ ಬಿಡುಗಡೆ ಮಾಡೋದಕ್ಕೆ ತೀರ್ಮಾನ ಮಾಡಿದಾರಾ ಇದೇ ವಿಳಂಬಕ್ಕೆ ಕಾರಣನ ಅಸಲಿ ಕಾರಣ ಏನು ಹಾಗಾದ್ರೆ ಇವತ್ತೆ ಫೈನಲ್ ಆಗುತ್ತಾ ಸಿಂಹಾಸನ ಟಿಕೆಟ್ ಇವತ್ತು ದೇವೇಗೌಡರ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಸಭೆ ಇದೆ ಬೆಂಗಳೂರಿನ ಎಚ್ಡಿಡಿ ನಿವಾಸದಲ್ಲಿ ಈ ಒಂದು ಮಹತ್ವದ ಸಭೆಯನ್ನು ನಡೆಸಲಾಗುತ್ತೆ ಈ ಒಂದು ಸಭೆಯಲ್ಲಿ ರೇವಣ್ಣ ಅವರ ಕುಟುಂಬಸ್ಥರು ಕೂಡ ಭಾಗಿಯಾಗುತ್ತಾರೆ ಹಾಸನ ಟಿಕೆಟ್ ಹಂಚಿಕೆ ವಿಚಾರ ಭಿನ್ನಾಭಿಪ್ರಾಯವನ್ನು ಬಗೆಹರಿಸೋದಕ್ಕೆ ದೇವೇಗೌಡರು ಕಸರತ್ತು ನಡೆಸುತ್ತಿದ್ದಾರೆ ಕುಟುಂಬದಲ್ಲಿ ಕಲಹ ಉಂಟಾಗೋದು ಬೇಡ ಭಿನ್ನಾಭಿಪ್ರಾಯ ಸ್ಫೋಟ ಆಗೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಹೆಗಾದ್ರು ಮಾಡಿ ಭಿನ್ನಾಭಿಪ್ರಾಯವನ್ನು ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎರಡನೇ ಪಟ್ಟಿ ವಿಳಂಬಕ್ಕೆ ಏನು ಕಾರಣ ಎರಡನೇ ಪಟ್ಟಿ ಬಿಡುಗಡೆ ಮಾಡಿದ್ರೆ ಅದರಲ್ಲಿ ಹಾಸನ ವಿಚಾರ ಕೂಡ ಬರುತ್ತೆ ಒಂದು ಕಡೆ ಕುಟುಂಬ ಭವಾನಿ ರೇವಣ್ಣನವರು ಪಟ್ಟಿ ಹಿಡಿದಿದ್ದಾರೆ ನನಗೆ ಹಾಸನ ಟಿಕೆಟ್ ಬೇಕೇ ಬೇಕು ಅಂತ ಇದರ ಜೊತೆಗೆ ಬಿಜೆಪಿ ಕಾಂಗ್ರೆಸ್ ಕೂಡ ಗಮನಿಸಬೇಕಾಗುತ್ತೆ ಬಿಜೆಪಿ ಇನ್ನೂ ಕೂಡ ಒಂದು ಪಟ್ಟಿಯೂ ಬಿಡುಗಡೆ ಮಾಡಿಲ್ಲ ಸೊ ಅಲ್ಲಿ ಯಾವ್ಯಾವ ಅಭ್ಯರ್ಥಿ ಆಗ್ತಾರೆ ನೋಡಿಕೊಂಡು ಇವರು ಅದಕ್ಕೆ ಪ್ರಬಲ ಅಭ್ಯರ್ಥಿಯನ್ನು ಹಾಕಬೇಕಾಗತ್ತೆ ಎಲ್ಲ ವಿಚಾರ ತಲೆ ಲೋಡ್ತಾ ಇರುತ್ತೆ ದೇವೇಗೌಡರಿಗೆ ಕುಮಾರಸ್ವಾಮಿ ಅವ್ರಿಗೆ ಇದರ ಜೊತೆಗೆ ದೊಡ್ಡ ಟೆನ್ಷನ್ ಅಂದರೆ ಅವ್ರಿಗೆ ಹಾಸನ ವಿಚಾರ ಕುಮಾರಸ್ವಾಮಿಯವ್ರು ಬಹಿರಂಗವಾಗಿ ಭವಾನಿ ರೇವಣ್ಣನವರ ಅವಶ್ಯಕತೆ ಇಲ್ಲ ಅಲ್ಲಿ ಅಂತಾರೆ ಭವಾನಿ ರೇವಣ್ಣನವರು ನಾನೇ ಅಭ್ಯರ್ಥಿ ಅಂತ ತಮಗೆ ತಾವೇ ಘೋಷಣೆ ಮಾಡ್ಕೋತಾರೆ ಕಾದು ನೋಡಬೇಕಿದೆ ದೇವೇಗೌಡರು ಈ ಒಂದು ಭಿನ್ನಾಭಿಪ್ರಾಯವನ್ನು ಯಾವ ರೀತಿಯಾಗಿ ಶಮನಗೊಳಿಸ್ತಾರೆ ಅಂತ ಜೊತೆಗೆ ಹಾಸನದಿಂದ ಯಾರು ಆಗ್ತಾರೆ ಅಭ್ಯರ್ಥಿ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿಯೇ ಇದೆ ಏನೋ ಬೆಂಗಳೂರಿನ ಎಚ್ಡಿಡಿ ನಿವಾಸದಲ್ಲಿ ಮಹತ್ವದ ಸಭೆ ಇದೆ ಇವತ್ತು ರೇವಣ್ಣನವರ ಕುಟುಂಬಸ್ಥರಿಗೆಲ್ಲರಿಗೂ ಬರೋಕೆ ಹೇಳಿದ್ದಾರೆ ಎಚ್ಡಿಡಿ ಖುದ್ದ ಕೂತು ಮಾತುಕತೆ ನಡೆಸ್ತಾರೆ ಭವಾನಿ ರೇವಣ್ಣನವರ ಅವಶ್ಯಕತೆ ಇದೆಯಾ ಹಾಸನದಲ್ಲಿ ಅಥವಾ ಭವಾನಿ ರೇವಣ್ಣನವರು ಕೊಟ್ಟರೆ ಮತ್ತೆ ಅಲ್ಲಿ ಭಿನ್ನಮತ ಸ್ಫೋಟ ಆಗಬಾರ್ದಲ್ವಾ ಹಾಸನದಲ್ಲಿ ಸೊ ಅದನ್ನು ಯಾವ ರೀತಿ ನಿಭಾಯಿಸಬೇಕಾಗತ್ತೆ ನಿಜಕ್ಕೂ ಇವರ ಅವಶ್ಯಕತೆ ಇದೆಯಾ ಅನ್ನೋ ವಿಚಾರ ಎಲ್ಲ ಕೂಡ ಕೂಡಿಸಿ ಮಾತುಕತೆಯನ್ನು ನಡೆಸ್ತಾರೆ ಇವತ್ತು ದೇವೇಗೌಡರು